मुंबई महानगर हागू उपनगर करावली जिले तुळु कन्नडिगर संघटने अध्यक्षरुगळु हागू प्रमुखरु अधिक संख्येयल्लि सेरिद्दु इवर उपस्थितियल्लि इत्तीचेगे कर्नाटक राज्योत्सव प्रशस्ति विजेत नाल्कु गण्यरन्न सन्मानिसलु संतोषवागुत्तिदे। ई रीति नावेल्लरू ओंदागि जयश्री कृष्ण परिसर प्रेमी समितिय मूलक हिंदिनंते मुंदेयू करावळि नम्म जिल्लेगळ अभिवृद्धिगागि मत्तष्टु क्रियाशीलरागोण एंदु जयश्री कृष्ण परिसर प्रेमी समितिय निर्गमनाध्यक्षरु समितिय संस्थापकरु आद तोंसे जयकृष्ण शेट्टियवरु अभिप्रायपट्टरु। कुर्लापूर्व बंटर भवन अनेक्स सभागृहदल्लि नडेद जयश्री कृष्ण परिसर प्रेमी समितिय 21ने वार्षिक महासभेय बळिक नडेद सन्मान समारंभद कार्यक्रमद अध्यक्षतेयन्नु वहिसि कर्नाटक राज्योत्सव पुरस्कृतरद समितिय जिला उपाध्यक्ष रामचंद्र बैकंपाडि मुंबईय ख्यात साहिति डॉक्टर सुनीता एम शेट्टि समाज सेवक हागू वैद्यकीय क्षेत्रदल्लि साधनेगैद डॉक्टर सुरेश राव मत्तु जनप्रिय पत्रकर्त कर्नाटक मलद संपादकरद चंद्रशेखर पालिताडियवरन्न सन्मानिसि मातनाडिदरु। समितिय मार्गदर्शकरागिद्द दिवंगत जार्ज फर्नांडिस हागू अगलिद इनितर गण्यर सहकार हागू प्रोत्साहवन्न नेनपिसिकोंडरु। ई सल पद्म विभूषण प्रशस्ति पडेद डाक्टर बीएम हेगडे इंदु ई कार्यक्रमक्के बरलागदिद्दरु मुंदे अवरन्न सन्मानिसलिरुवेवु। एल्ला समुदायदवरु ओंदु कोडियडियल्लिद्दंते नूतन अध्यक्षरद एल्वि आमीन हागू नूतन पदाधिकारिगळ नेतृत्वदल्लि समितियु मुंदेयू सरियाद हादियन्न मुन्नडेयु जिले अभिवृद्धि कार्य ಆಡಲ ಒಂದು ಕಿಂಜ ಒಂದು ಬಿಡಬೇಕು ಅಧ್ಯಕ್ಷರ ಡಿಸ್ಕಸ್ ಮಾಡಿದ ಈ ಮರಿಯಲ್ಲ ಟೈಮ್ ನಮ್ಮ ಜಿಲ್ಲೆಡ ಈ ಎಲೆಕ್ಟ್ರಿಕ್ ಪೋಲ್ ಉಂಟು ಲೈಟಿಂಗ್ ಪೋಲ್ ಟ್ರಾನ್ಸ್ಮಿಷನ್ ಫೈರ್ ಔಟ್ 7000 ಪೋಲ್ಸ್ ತಿರ್ತು ಬರೋಣ ಟ್ರೂ ಬಿಕಾಸ್ ಆಫ್ ದ ಹೆವಿ ರೈನ್ ಆರ್ ವಿಂಡ್ಸ್ ವೆಲೋಸಿಟಿ ಅವೇ ನಮ್ಮ ಸರ್ ಕರೆಕ್ಟ್ ಮಾಡ್ತೋ ಟು ದ ಪವರ್ ಮಿನಿಸ್ಟರ್ ಪವರ್ ಮಿನಿಸ್ಟರ್ ನಮ್ಮ ಜಿಲ್ಲೆದ ಎಂಎಲ್ಎ ಮಿನಿಸ್ಟರ್ ಮಿಸ್ಟರ್ ಸುನೀಲ್ ಕುಮಾರ್ ಅವರ ನಮ್ಮ 2000 ಇಂಚಿ ನಮ್ಮ ಹೋರಾಟ ಮಲಬರಾಗ ಈಸ್ ವೆಲ್ ನೋನ್ ಟು ಅಸ್ ಮೇರ್ ನಮ್ಮ ಕ್ಲೋಸ್ ಫ್ರೆಂಡ್ ಲಾ। ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಾದ ಸಮಿತಿಯ ಸಂಸ್ಥಾಪಕ ಜಯಕೃಷ್ಣ ಶೆಟ್ಟಿ ತೊನ್ಸೆ ನೂತನ ಅಧ್ಯಕ್ಷ ಎಲ್ವಿ ಆಮಿನ್ ಗೌರವ ಪ್ರಧಾನ ಕಾರ್ಯದರ್ಶಿ ಹಿರಿಯಡ್ಕ ಮೋಹನ್ದಾಸ್ ಉಪಾಧ್ಯಕ್ಷರಾದ ಪಿ ಧನಂಜಯ ಶೆಟ್ಟಿ ನಿತ್ಯಾನಂದ ಡಿ ಕೋಟ್ಯಾನ್ ಸಿಎ ಐಆರ್ ಶೆಟ್ಟಿ ರಾಮಚಂದ್ರ ಗಾಣಿಗ ಜಿಟಿ ಆಚಾರ್ಯ ಜ್ಯೋತಿ ಕಾರ್ಯದರ್ಶಿ ದೇವದಾಸ್ ಕುಲಾಲ್ ಮಾತ್ರವಲ್ಲದೆ ಸಭೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಾದ ಬಂಟರ ಸಂಘದ ಮುಂಬೈ ಗೌರವ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಆರ್ಕೆ ಶೆಟ್ಟಿ जयश्री कृष्ण परिसर प्रेमी समितिया माजी अध्यक्ष हरीश कुमार शेट्टी बिल्लवा चेंबर ऑफ कॉमर्स एंड इंडस्ट्रिया कार्याध्यक्ष एनटी पूजारी बिल्लवरा एसोसिएशन मुंबई अध्यक्ष हरीश जी आमीन बिल्लवरा एसोसिएशन उपाध्यक्ष जयंत देवलाल परिसर प्रेमी समितिया जते कार्यदर्शी हैरिस सिक्वेरा जते कोषाधिकारी संजीव पूजारी तोंसे हागू इनितर गण्यरु सन्मानितरन्न शालु होदिसि पेटा धरिसि स्मारणिकेयन्न नीडि जयश्री कृष्ण परिसर प्रेमी समितिय परवागि सन्मानिसिदरु। ಇದೇ ಸಂದರ್ಭದಲ್ಲಿ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ವಾರ್ಷಿಕ ಮಹಾಸಭೆಯಲ್ಲಿ ನೂತನ ಅಧ್ಯಕ್ಷರನ್ನಾಗಿ ಬಿಲ್ಲವ ಸಮಾಜದ ಹಿರಿಯ ನಾಯಕ ಭಾರತ್ ಬ್ಯಾಂಕಿನ ನಿರ್ದೇಶಕ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಎಲ್ವಿ ಆಮಿನ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು। ಆಯ್ಕೆಗೊಂಡ ಎಲ್ವಿ ಆಮಿನ್ ಅವರನ್ನ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷರಾದ ತೊನ್ಸೆ ಜಯಕೃಷ್ಣ ಶೆಟ್ಟಿ ಅವರು ಹೂಗುಚ್ಚ ನೀಡಿ ಅಭಿನಂದಿಸಿದರು। ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಜನ್ಮಗ ಬಣ್ಣಗ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮದ ಒಟ್ಟು ಸುರೂಟ್ ಸೇರಿದ ರಾಮಚಂದ್ರ ಬೈಕಂಪಾಡಿ ಇಲ್ಲಿ ಡ್ಯಾನ್ ಬಣ್ಣಗ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮದ ವಿಚಾರ ಅರ್ಥ ಮತ್ತೊಂದು ಮಾಲಿನ್ಯ ರಹಿತ ಇಂಡಸ್ಟ್ರಿ ಸ್ಥಾಪನೆಗೆ ಮುಂಬೈದ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ವಿಚಾರ ಮಾಲಿನ್ಯ ಪಂಪಿನ ಉದ್ದೇಶಕ್ಕೆ ನಮ್ಮಟ್ಟು ಸುರೂಟ್ ಸೇರಿದ್ದಾರೆ ರಾಮಚಂದ್ರ ಬೈಕಂಪಾಡಿ ಅಂತ ಇಲ್ಲಿ ತುಳು ಎಂಚ ವಿಷಯ ಬಣ್ಣಗ ರಾಜಸ್ವ ಪ್ರಶಸ್ತಿ ಇನಿ ಮಾಲಿನ್ಯದ ವಿಷಯವೇ
ಆರಿಗೆ ಸ್ವೀಕಾರ ಮಾಡ್ತದೆ. ಇನ್ನೇ ನಮ್ಮೊಟ್ಟಿಗೆ ಪರಿಸರ ಪರಿಸರದ ಮಾಲಿನ್ಯದ ವಿಷಯ ಪರಿಸರದ ನಾರೆ ಕೊರ್ನಿ ಆರಿಗೆ ಬೇತೆ ಒಲ್ಲ ಕೊರ್ರೆ ಆಪು ಜಿಂದು ಬಂಡೇರು ಈರಿಗೆ ಉಂದಿನ ಕೊರಡ ಅಪ್ಪನ ದೇಪಣ್ಣಗ ಪರಿಸರ ವಿಷಯ ಹೋರಾಟ ಮಾಡಿನಾರು ಅಂತ ಆ ಪ್ರಶಸ್ತಿ ದೆತೊಂದರಂದ ಒಂದು ಜಯ ಶ್ರೀ ಕೃಷ್ಣ ಪರಿಸರ ಪ್ರೇಮಿಗೆ ಬಾರಿ ಮಲ್ಲ ಒಂದು ಗೌರವದ ವಿಷಯ. ದೇವಣ್ಣಗ ನಮ್ಮ ಮಾಲಿನ್ಯ ರೈತ ಉದ್ಯಮ ಜಿಲ್ಲೆಗೆ ಆವಡನ್ನು ಪಂಡು ಹೋರಾಟ ಮಾಡಿನ ಅಂತ ಇನಿ ನಮ್ಮ ವಿಚಾರಗಳ ಒಂದು ರಾಜ್ಯೋತ್ಸವ ಪ್ರಶಸ್ತಿಗೆ ಪಟ್ಟರೆ ಸಂತೋಷ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಾಮಚಂದ್ರ ಬೈಕಂಪಾಡಿಯವರು, ಮುಂಬಯ ಸ್ವರಾಜ್ಯವನ್ನ ಆಳಿದವರು ನೀವು, ರಾಜ್ಯೋತ್ಸವ ಪ್ರಶಸ್ತಿ ಗಳಿಸಿದ 5 ಮಂದಿ ಕರಾವಳಿಯರು ಎನ್ನಲು ಅಭಿಮಾನವಾಗ್ತಿದೆ ಎಂದು ಹೇಳಿದ್ರು. ಸಮಸ್ತ ಬಂಧುಗಳು ಮುಂಬೈ ಸಾಮ್ರಾಜ್ಯನೇ ಆಳಿಯ ಮುಂಬೈ ಸಾಮ್ರಾಜ್ಯ ಇನಿ ಬೊಂಬಾಯಿ ಬಂಡ ತುಳುವೇರು ತುಳುವೇರು ಬಂಡ ಬೊಂಬಾಯಿ ಬಂಪಿನಂಚಿನ ಆ ಒಂಜಿ ಹೆಕ್ಕಳಿಕದ ಪಾತ್ರ ಬೈದಿರಂದ ಇಕಲಿಗೆ ಸುರೂಟ್ ಎಂದ ತುಳುನಾಡ್ತಾರೆ. ಇಕ್ಕಲಿಗೆ 5 ಜನಕ್ಕಳಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಯರು. ಎಂಗ್ಲ ಎನ್ನ ಹಿರಿಯರು ಎಂಗ್ಲ ಮಾರ್ಗದರ್ಶಕರಾಯ್ನ ಬಂದಂಜೆ ಮಾಮು ಆರಿ ನಿತ್ಯ ದುಡಿದ ಭಾರಿ ಖುಷಿ. ಇನಿ ಸುನಿತಕ್ಕ ನನಗೆ ಮಾತಾರಿಗಳ ಭಾರಿ ಪ್ರೀತಿ ಇದು ಭಾರಿ ಗೌರವ ಎನ್ನತ್ಯಾನ ನಮ್ಮಂದೇ ಬರ್ಕೊಂಡಾರೆ ಆ ತೊಂಜಿ ನಮ್ಮನೆ ದಂಕಂಜಿ ಆದ್ರ ಪ್ರೀತಿ ಅರ್ನೊಟ್ಟಿಗೆ ಇಂಕ್ಲು ಅಪ್ಪೆ ಮಗೆ ಇಂಕ್ಲಿಂಗ್ ಜೊತೆ ನಂಜನ ರಾಜ್ಯೋತ್ಸವ ಐತೆ. ಮುಂಬಯಿಯ ಖ್ಯಾತ ಸಾಹಿತಿ ಡಾಕ್ಟರ್ ಸುನಿತಾ ಎಂ ಶೆಟ್ಟಿ ಅವರು ಮಾತನಾಡಿ, ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದಾರೆ. ನಾನು ಎಲ್ಲರ ಉಪಸ್ಥಿತಿಯಲ್ಲಿ ಸನ್ಮಾನ ಪಡೆಯುತ್ತಿರುವುದರಿಂದ ನನಗೆ ಇನ್ನಷ್ಟು ಪ್ರತ್ಯೇಕ ಸನ್ಮಾನದ ಅಗತ್ಯವಿಲ್ಲ. ಈ ನಗರ ನನ್ನನ್ನು ಬೆಳೆಸಿದೆ, ಅದನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಈ ನಗರಕ್ಕೆ ಹಾಗೂ ಇಲ್ಲಿನ ಜನರಿಗೆ ನಾನು ಋಣೆ. ಜಯ ಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಹೊಸ ಸಮಿತಿಗೆ ಅಭಿನಂದನೆಗಳು ಎಂದು ಹೇಳಿದರು. ಈ ನಗರ ನನ್ನನ್ನು ಬೆಳೆಸಿತ್ತು, ಅದು ನಾನು ಹೇಗೆ ಮರೆಯುವುದು? ಈ ನಗರ ಯಾವುದೇ ಭೌತಿಕ ಸಾಮರ್ಥ್ಯವನ್ನು ನನಗೆ ಕೊಟ್ಟದ್ದು ಈ ನಗರದ ಕನ್ನಡಿಗರು. ಇಷ್ಟು ವರ್ಷಗಳಲ್ಲಿ ನನ್ನನ್ನು ಬೆಳೆಸಿದ್ದು ಈ ನಗರ, ಆದ್ದರಿಂದ ನಾನು ಅದನ್ನು ಮರೆಯುವುದು ಖಂಡಿತ ಸಾಧ್ಯ ಇಲ್ಲ. ನಾನು ಅವರಿಗೆ ಹೇಳಿದೆ, ನೀವು ನನಗೆ ಹೂ ಕೊಡುವುದಲ್ಲ, ನಾನು ನಿಮಗೆ ಹೂ ಕೊಡಬೇಕು ಅಂತ. ನನ್ನ ಕೃತಜ್ಞತೆ ನಿಮಗೆ ಇರ್ತದೆ, ಬೇರೆ ಯಾರಿಗೂ ಅಲ್ಲ. ಈ ನಗರಕ್ಕೆ, ಇಲ್ಲಿಯ ಜನಕ್ಕೆ ನಾನು ಖಂಡಿತವಾಗಿ ಋಣಿಯಾಗಿದ್ದೇನೆ ಅಂತ ಒಂದು ಎರಡು ಶಬ್ದ ನಾನಿಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಈ ಸಮಿತಿಗೆ, ಮತ್ತು ಈಗಾಗಲೇ ಹೊಸ ಸಮಿತಿ ರಚನೆಯಾಗಿದೆ ಅವರಿಗೂ ಶುಭಾಶಯಗಳನ್ನು ಬಯಸುತ್ತೇನೆ. ಈ ಸಮಿತಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದ ಡಾಕ್ಟರ್ ಸುರೇಶ್ ರಾವ್ ಅವರು ಮಾತನಾಡಿ, ಗಣ್ಯರ ಮಧ್ಯೆ ಸನ್ಮಾನ ಸ್ವೀಕರಿಸಲು ಸಂತೋಷವಾಗ್ತಿದೆ. ಜಯ ಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಗೆ ಅಭಿನಂದನೆಗಳು. ತಾಯ್ನಾಡಿನಲ್ಲಿ ವೈದ್ಯಕೀಯ ಸೇವೆಗೆ ಸೂಕ್ತ ಅವಕಾಶ ನೀಡಿದ್ದಕ್ಕಾಗಿ ನನಗೆ ಈ ಪ್ರಶಸ್ತಿ ಬಂದಿದೆ ಎನ್ನಬಹುದು ಎಂದು ಹೇಳಿದ್ರು. ನನಗೆ ಈ ಪ್ರಶಸ್ತಿ ಯಾಕೆ ಬಂತು ಅಂತ ನಾನು ಅನಲೈಸ್ ಮಾಡ್ತಾ ಇದ್ದೆ. ಅಲ್ಲಿ ಒಬ್ಬ ಹಿರಿಯ ಗಣ್ಯ ವ್ಯಕ್ತಿ ಹತ್ರ ಕೇಳಿದೆ ಕೂಡ, ಅದು ಯಾಕೆ ನೀವು ಆಗ ಅವರು ಹೇಳಿದ್ರು ಕರ್ನಾಟಕ ಬೆಂಗಳೂರಲ್ಲಿ ನಿಮ್ಗೆ ಗೌರವ ಸಿಕ್ಕಿದ್ದು ನಿಮ್ಮ ಹುಟ್ಟೂರಿನಲ್ಲಿ ನೀವು ಮಾಡಿದ ಕೆಲಸಕ್ಕೆ. ನೀವು ಹೊರನಾಡು ಕನ್ನಡಿಗರು ಅಂತಲ್ಲ, ನಿಮ್ಮ ಹುಟ್ಟೂರಿಗೆ ನೀವು ಮಾಡಿದ ಕೆಲಸಕ್ಕೆ ಗೌರವ. ಅಂದ್ರೆ ಕಟೀಲ್ ಪ್ರಾಜೆಕ್ಟ್ ಒಂದು ಅಷ್ಟು ಒಳ್ಳೆ ಪಾಪ್ಯುಲರ್ ಆದ ಕಾರಣ ಅದಕ್ಕೆ ಕೊಟ್ಟ ಒಂದು ಗೌರವ ಅಂತ. ಆದ್ರಿಂದ ನಾನು ಈ ಗೌರವವನ್ನು ಕಟೀಲಿನ ದುರ್ಗಾ ಪರಮೇಶ್ವರಿಗೆ ಅರ್ಪಿಸ್ತೇನೆ ಅಂತ ಹೇಳಿ. ಜನಪ್ರಿಯ ಪತ್ರಕರ್ತ ಚಂದ್ರಶೇಖರ್ ಪಾಲೆತ್ತಾಡಿಯವರು ಮಾತನಾಡಿ, ನನಗೆ ಸಿಕ್ಕಿದ ಸನ್ಮಾನ ಹಾಗೂ ಪ್ರಶಸ್ತಿಯನ್ನ ಮಹಾನಗರದ ಎಲ್ಲ ತುಳು ಕನ್ನಡಿಗರಿಗೆ ಅರ್ಪಿಸುತ್ತಿದ್ದೇನೆ ಎಂದು ಹೇಳಿದ್ರು. ಈ 30 ವರ್ಷಗಳಿಂದ ಮುಂಬೈಯಲ್ಲಿ ಕರ್ನಾಟಕ ಮಲ್ಲದ ಒಂದು ನೇತೃತ್ವವನ್ನು ನಾನು ವಹಿಸಿಕೊಂಡಿದ್ದೇನೆ. ಅದರಲ್ಲಿ ನನಗೆ ತೃಪ್ತಿ ಇದೆ. ಕರ್ನಾಟಕ ಮಲ್ಲವನ್ನ ಮುಂಬೈ ಕನ್ನಡಿಗರ ಧ್ವನಿಯಾಗಿ ಬೆಳೆಸಿದ್ದೇನೆ ಅನ್ನುವಂಥ ಅಭಿಮಾನ ಕೂಡ ನನಗೆ ಇದೆ. ನಾನು ಪ್ರಶಸ್ತಿ ಬರ್ತದೆ ಅನ್ನುವಂಥ ನೆಲೆಯಲ್ಲಿ ಯಾವತ್ತು ಯೋಚನೆ ಮಾಡಲೂ ಇಲ್ಲ, ನೆನೆಸಿಕೊಳ್ಳೂ ಇಲ್ಲ, ಅದಕ್ಕೆ ಹೋಗಲೂ ಇಲ್ಲ. ಟೀಕಿಸಿದ್ದೇನೆ, ಇರುವಂತ ವಿಚಾರವನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ ಅಂತೇಳಿ ನನಗೆ ಅದರ ಬಗ್ಗೆ ಅಭಿಮಾನ ಇದೆ. ನಾನು ಏನು ಪತ್ರಿಕಾ ಧರ್ಮ ಏನಿದೆ ಅದನ್ನ ಹೇಳುವಂತ ಒಂದು ತಾಕತ್ತು ಪತ್ರಿಕೆಗೆ ಬೇಕು, ಇಲ್ಲದಿದ್ರೆ ಆ ಪತ್ರಿಕೆಯ
ವ್ಯವಸ್ಥೆ ಅಗತ್ಯ ಇಲ್ಲ ಅನ್ನುವಂಥ ನೆಲೆಯಲ್ಲಿ ನಾನು ಚಿಂತನೆ ಮಾಡುವ. ಹಾಗಾಗಿ ನನ್ನ ನೀತಿಯನ್ನು ನನ್ನ ಧೋರಣೆಯನ್ನು ಯಾವತ್ತೂ ಕೂಡ ಪ್ರತಿಪಾದಿಸ್ತಾ ಬಂದಿದ್ದೇನೆ, ಅದನ್ನು ಮುಂದುವರಿಸ್ತೇನೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಮಿತಿಯ ಉಪಾಧ್ಯಕ್ಷರಾದ ನಿತ್ಯಾನಂದ ಕೋಟ್ಯಾನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಜಯ ಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಅಂತ ಹೇಳಿದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಮುಂದೆ ಬರುತ್ತದೆ. ಇದಕ್ಕೆ ವಿಶೇಷ ಕಾರಣ ಉಂಟು. ಈಗ ತಾನೇ ತನ್ನ ವಾರ್ಷಿಕ ಮಹಾಸಭೆಯನ್ನು ಮುಗಿಸಿ ಈ ವರ್ಷ ಮುಂಬೈ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ನೆಚ್ಚಿನ ಮೂರು ಮಂದಿಗೆ, ಅದರ ಜೊತೆಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷ ರಾಮಚಂದ್ರ ವೈಕಂಪಾಡಿ ಅವರ ಪರಿಚಯ ಓದುವಾಗ ನನಗೆ ಗೊತ್ತಾಯ್ತು ಅವರು ಕೂಡ ಮುಂಬೈ ಮೂಲದವರೇ. ಹಾಗಾಗಿ ಇದೊಂದು ಆತ್ಮೀಯ ಜನ ಇಷ್ಟೇ ಕಾಣಬಹುದು. ಆದರೆ ಜಯ ಶ್ರೀ ಕೃಷ್ಣ ಪರಿಸರ ಸಮಿತಿ ಅಂತ ಹೇಳಿದಾಗ ದಕ್ಷಿಣ ಕನ್ನಡದ ಎಲ್ಲ ಜಾತಿಯ ಸಂಸ್ಥೆಗಳ ಒಂದು ಪ್ರತಿನಿಧಿತ್ವ ಇಲ್ಲಿ ಇದೆ. ಈ ವೇಳೆ ಜಿಟಿ ಆಚಾರ್ಯ, ಸಿಎಐಆರ್ ಶೆಟ್ಟಿ ಮತ್ತು ಪರಿಸರ ಪ್ರೇಮಿ ಸಮಿತಿಯ ವಕ್ತಾರ ದಯಾಸಾಗರ್ ಚೌಟ ಸನ್ಮಾನಿತರನ್ನ ಪರಿಚಯಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಹಿರಿಯಡ್ಕ ಮೋಹನ್ ದಾಸ್ ವಂದನಾರ್ಪಣೆ ಮಾಡಿದ್ರು. ಸಭೆಯಲ್ಲಿ ವಿವಿಧ ಜಾತಿಯ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸದಸ್ಯರು, ಹಿತೈಷಿಗಳು ಉಪಸ್ಥಿತರಿದ್ರು. ದಿನೇಶ್ ಕುಲಾಲ್, ಬೊಕ್ಕಪಟ್ಟಣ, ವಿಫೋ ನ್ಯೂಸ್, ಮುಂಬೈ. ನೈಸ್ನ ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ. ಎಲ್ಲಾ ಕಡೆ ಚೌಕಾಸಿ ಮಾಡ್ತೀಯಲ್ಲ, ಜ್ಯುವೆಲ್ರಿಗಾಗಿ ಮಾಡಲ್ವಾ? ಚೌಕಾಸಿ ಅಗತ್ಯವಿದೆ, ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ. ಅವರು ಹೇಳುದು ನಿಜ, ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ, ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟೀಡ್ ಎಲ್ಲ ದಿನ ಹಾಗೂ ಎಲ್ಲ ಕಡೆ. ಎಕ್ಸಾಕ್ಟ್ಲಿ, ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ. ಪ್ರಾಮಿಸ್ ಇಸ್ ಅ ಪ್ರಾಮಿಸ್.